इन लोकसभा इलेक्शन विचार संबंध इत बीजेपी अरुण कुमार पुत्तिलावरन्न बन्नी अंत करेदरू कूड षरत्तु हाकिदे इत पुत्तिल परिवार संघटने मुखंडरू कूड ना बरबेकादरे षरत्तु हाकिरुवंतद्दु हागादरे ई एरडु षरत्तु गेल्लोदु यारु संबंध ब्रेकिंग बर्ता इदे नोडि वंदागोन बा अंद्रे मूरु कंडीशन अन्न हाकिदारे पुत्तिल परिवार मुखंडरु बीजेपी ಒಂದಾಗೋಣ ಬನ್ನಿ ಅಂತ ಕರೆದರೂ ಕೂಡ ಮೂರು ಕಂಡೀಷನ್ ಅನ್ನು ಪುತ್ತಿಲ ಪರಿವಾರದ ಮುಖಂಡರು ಹಾಕಿರುವಂತದ್ದು ಇನ್ನು ಪುತ್ತೂರಿನಲ್ಲಿ ಒಂದಾಗುತ್ತಾ ಬಿಜೆಪಿ ಮತ್ತು ಪುತ್ತಿಲ ಪರಿವಾರ ಸಂಘಟನೆ ನಾವು ಮಾತೃಪಕ್ಷಕ್ಕೆ ಮರಳಲು ರೆಡಿ ಇದ್ದೇವೆ ಆದರೆ ಈ ಮೂರು ಕಂಡೀಷನ್ ಇದೆ ಅಂತ ಕಂಡೀಷನ್ ಅನ್ನು ಹಾಕಿದೆ ಪುತ್ತಿಲ ಪರಿವಾರದ ಪುತ್ತಿಲ ಪರಿವಾರದಲ್ಲಿರುವಂತ ಮುಖಂಡರು ಮೂರು ಕಂಡೀಷನ್ ಅನ್ನು ಹಾಕಿದ್ದಾರೆ ಕ್ಷಮೆ ಕೇಳುವ ಪ್ರಶ್ನೆ ಇಲ್ಲ ಅಂತ ಶ್ರೀಕೃಷ್ಣ ಉಪಾಧ್ಯಾಯರು ಫೆಬ್ರವರಿ 5 ರಂದು ನಡೆದಂತ ಸಮಾಲೋಚನಾ ಸಭೆಯಲ್ಲಿ ಹೇಳಿರುವಂತದ್ದು ನಾವು ಯಾವುದೇ ತಪ್ಪನ್ನ ಮಾಡಿಲ್ಲ ಹಾಗಾಗಿ ಹಿರಿಯರಲ್ಲಿ ನಾವು ಯಾವುದೇ ಕ್ಷಮೆ ಕೇಳುವಂತ ಕೆಲಸವನ್ನ ನಾವು ಮಾಡೋದಿಲ್ಲ ಮೋದಿ ಕೈ ಬಲಪಡಿಸಲು ಮಾತೃಪಕ್ಷಕ್ಕೆ ಮರಳಲು ಸಿದ್ಧರಿದ್ದೇವೆ ಮೋದಿಯ ಕೈಯನ್ನ ಬಲಪಡಿಸೋಕೆ ನಾವು ಮಾತೃಪಕ್ಷಕ್ಕೆ ಬರೋಕೆ ಸಿದ್ಧರಿದ್ದೇವೆ ಆದರೆ ಮೂರು ಷರತ್ತುಗಳನ್ನ ಪೂರೈಸಬೇಕು ಇಲ್ಲವಾದಲ್ಲಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ನಮ್ಮ ಸ್ಪರ್ಧೆಯನ್ನ ಎದುರಿಸಬೇಕಾಗುತ್ತೆ ಬಿಜೆಪಿ ನಾಯಕರಿಗೆ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಟ್ಟಿದ್ದಾರೆ ಪುತ್ತಿಲ ಪರಿವಾರದ ಮುಖಂಡರು ಇದು ಪುತ್ತಿಲ ಪರಿವಾರದ ಡೆಡ್ ಲೈನ್ ಗೆ ಒಂದು ದಿನ ಮಾತ್ರ ಬಾಕಿ ಇದೆ ಮೂರು ದಿನ ಕೊಟ್ಟಿರುವಂತದ್ದು ನಮ್ಮ ಶರತ್ತನ್ನ ಪೂರೈಸಬೇಕು ಅಂತ ಹೀಗಾಗಿ ಒಂದು ದಿನ ಮಾತ್ರ ಬಾಕಿ ಇದೆ ಹಾಗಾಗಿ ಅರುಣ್ ಪುತ್ತಿಲಗೆ ಸ್ಥಾನಮಾನವನ್ನ ಬಿಜೆಪಿ ಕೊಡುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು ಯಾಕಂದ್ರೆ ವಿಧಾನಸಭೆ ಎಲೆಕ್ಷನ್ ಅನ್ನು ಗಮನಿಸಿದಾಗ ಬಿಜೆಪಿ ಪುತ್ತೂರನ್ನ ಕಳ್ಕೊಂಡಿದೆ ಅಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದು ಹೀಗಾಗಿ ಈ ಒಂದು ತಪ್ಪಿನಿಂದಾಗಿ ಗೊಂದಲದಿಂದಾಗಿ ಇಡಿ ಜಿಲ್ಲೆಯನ್ನ ನಾವು ಕಳ್ಕೊಳ್ಳೋದು ಬೇಡ ಅನ್ನೋ ಪ್ಲಾನ್ ಅನ್ನು ಮಾಡ್ಕೊಂಡು ಯೋಜನೆಯನ್ನ ಮಾಡ್ಕೊಂಡು ಹೀಗಾಗಿ ಬಿಜೆಪಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಸ್ಥಾನಮಾನವನ್ನ ಕೊಡೋಕೆ ಪ್ಲಾನ್ ಮಾಡಿದ್ಯಾ ಬಿಜೆಪಿಗೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇದೆ ಅರುಣ್ ಪುತ್ತಿಲಗೆ ಸ್ವಾಗತ ಅನ್ನುತ್ತಾ ಬಿಜೆಪಿ ಅಥವಾ ಇಲ್ಲ ಅಂತ ಹೇಳುತ್ತಾ ಅನ್ನೋದು ಪ್ರಶ್ನೆಯಾಗಿರುವಂತದ್ದು ಹೀಗಾಗಿ ಅರುಣ್ ಪುತ್ತಿಲ ಅವರಂತ ಈ ಒಂದು ಕಂಡೀಷನ್ ಗೆ ಬಿಜೆಪಿ ಒಪ್ಪಿಕೊಳ್ಳುತ್ತಾ ಅಥವಾ ಇಲ್ಲ ಅಂತ ಹೇಳುತ್ತಾ ಅಥವಾ ಒಪ್ಪದಿದ್ರೆ ಪುತ್ತಿಲ ಅವರ ಮುಂದಿನ ನಡೆ ಏನು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರುವಂತದ್ದು ಒಟ್ಟಾರೆಯಾಗಿ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಆಯ್ತು ನಾನು ಬರ್ತೇನೆ ಅಂತ ಹೇಳಿದ್ರೆ ಪುತ್ತಿಲ ಪರಿವಾರದ ಸಂಘಟನೆಯನ್ನ ಬಿಟ್ಟು ಊರು ಬಿಜೆಪಿ ಬರಬೇಕಾಗುತ್ತೆ ಜೊತೆಗೆ ಕಾರ್ಯಕರ್ತರು ಏನು ಹೇಳ್ತಾರೆ ಇದರ ಬಗ್ಗೆ ಕಾರ್ಯಕರ್ತರಿಗೆ ಅಸಮಾಧಾನ ಇದೆಯಾ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಫೆಬ್ರವರಿ 5 ರಂದು ಅವರು ಸಮಾಲೋಚನಾ ಸಭೆಯನ್ನು ನಡೆಸಿರುವಂತದ್ದು ಹಾಗಾಗಿ ಕಾರ್ಯಕರ್ತರು ಕೂಡ ಗಟ್ಟಿ ಧ್ವನಿಯಲ್ಲಿ ಹೇಳಿದ್ದಾರೆ ನೀವು ಪಕ್ಷಕ್ಕೆ ಹೋಗಬೇಕಾದ್ರೆ ಷರತ್ತುಗಳನ್ನು ಹಾಕ್ತೇವಾ ಷರತ್ತುಗಳನ್ನು ಪೂರೈಸಬೇಕು ಅನ್ನೋ ಮಾತನ್ನು ಕೂಡ ಕಾರ್ಯಕರ್ತರು ಹೇಳಿರುವಂತ ಹಾಗಾಗಿ ಅರುಣ್ ಕುಮಾರ್ ಪುತ್ತಿಲ ಅವರು ಕೂಡ ಕಾರ್ಯಕರ್ತರ ಮಾತಿಗೆ ಯಾವತ್ತೂ ನಾನು ಬದ್ಧನಾಗಿದ್ದೇನೆ ಕಾರ್ಯಕರ್ತರು ಏನು ಹೇಳ್ತಾರೋ ಅದನ್ನು ನಾನು ಮಾಡುವುದು ಅಂತ ಗಟ್ಟಿ ಧ್ವನಿಯಲ್ಲಿ ಅವರು ಕೂಡ ಸಮಾಲೋಚನಾ ಸಭೆಯಲ್ಲಿ ಹೇಳಿರುವಂತದ್ದು ಹೀಗಾಗಿ ಈ ಎಲ್ಲ ಗೊಂದಲಗಳಿಗೆ ಬಿಜೆಪಿ ಏನು ಮಾಡುತ್ತೆ ಒಟ್ಟಾರೆಯಾಗಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಹೇಗಾದರೂ ಮಾಡಿ ಈ ಜಿಲ್ಲೆಯನ್ನು ಬಿಟ್ಕೊಡಬಾರದು ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡಿಕೊಂಡು ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಸ್ಥಾನಮಾನ ಕೊಡೋಕೆ ಏನಾದರೂ ಪ್ಲಾನ್ ಮಾಡಿದೀಯಾ ಯೋಚನೆಗಳಾಗಿದೆಯಾ ಅಂತ ಕಾತು ನೋಡಬೇಕಾಗಿದೆ ಎಸ್ ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಕೆ ನಮ್ಮ ಜೊತೆ ಪುತ್ತಿಲ ಪರಿವಾರದ ವಕ್ತಾರರಾಗಿರುವಂತಹ ಶ್ರೀಕೃಷ್ಣ ಉಪಾಧ್ಯಾಯರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆನೆ ಮಾತಾಡೋಣ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಗೊತ್ತಿರಬಹುದು ಲೋಕಸಭೆ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಆದ್ರೆ ಇನ್ನು ಪುತ್ತಿಲ ಪರಿವಾರದ ಮುಖಂಡರು ನೀವೆಲ್ಲರೂ ಕೂಡ ಸೇರಿಕೊಂಡೊಂದು ಬಿಜೆಪಿಗೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದೀರಾ ನಾಳೆ ಕೊನೆಯ ದಿನ ಆಗಿದೆ ನರೇಂದ್ರ ಮೋದಿಯವರೇ ಮುಂದಿನ ಪ್ರಧಾನಿ ಆಗಬೇಕು ಅಂತ ಅವರ ಕೈ ಬಲಪಡಿಸೋಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳಿಕೊಂಡು ಮಾತೃಪಕ್ಷಕ್ಕೆ ಮೂರು ಕಂಡೀಷನ್ ಅನ್ನು ಹಾಕಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಿ ಇದರ ಬಗ್ಗೆ ನಾವು ಕಂಡೀಷನ್ ಅನ್ನ ಹಾಕಿದ್ದು ಅಂತಂದ್ರೆ ಸರ್ ಅದು ನಮ್ಮ ಪರಿವಾರವನ್ನ ಪ್ರೀತಿಸೋ ಜನ ಏನ್ ಹೇಳ್ತಿದ್ದಾರೋ ಅವರಿಗೆ ಧನ್ಯವಾದದ್ದಷ್ಟೇ ಓಕೆ ಆ ಎಲ್ಲರ ನಿಮ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪುತ್ತಿಲ ಪರಿವಾರದ ಅರುಣ್ ಕುಮಾರ್ ಪುತ್ತಿಲರಿಗೆ ಎಷ್ಟು ಓಟುಗಳು ಬಂದಿದ್ದವು ಅಂತ ಗೊತ್ತಿರಬಹುದು ಅಷ್ಟೂ ಜನರಿಗೆ ಧನಿಯಾದವು ನಾವು ಅಷ್ಟೂ ಜನರ ಭಾವನೆಯ ಪ್ರತಿಬಿಂಬ ಅದು ಹಾಗಾಗಿ ಅಷ್ಟೂ ಜನರ ಆಗ್ರಹ ಅದು ಓಕೆ ಇನ್ನು ವಿಧಾನಸಭೆಯಲ್ಲಿ ನೀವು ಗೊತ್ತಿರುವಂತಹ ವಿಚಾರ ಇಬ್ಬರ ಜಗಳದಲ್ಲಿ ಮೂರ್ನವನಿಗೆ ಲಾಭ ಆಗಿರುವಂತದ್ದು ಹಾಗಾಗಿ ಈ ಗೊಂದಲವನ್ನ ಇಟ್ಕೊಂಡು ಜಿಲ್ಲೆ ಬಿಜೆಪಿಯ ಕೈ ತಪ್ಪಿ ಹೋಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಪುತ್ತಿಲ ಪರಿವಾರ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಾ ಬಿಜೆಪಿ ಕಾರಣ ಅಂತ ಇಲ್ಲ ಅಂತ ಹೇಳೋದ ನೀವು ಹೌದು ಈಗ ಪುತ್ತೂರಿನಲ್ಲಿ ಕಾಂಗ್ರೆಸ್
ಇದಕ್ಕೆ ಪುತ್ತಿಲ ಪರಿವಾರ ಅಲ್ಲ ಬಿಜೆಪಿ ಕಾರಣ ಆಯ್ತು. ಪುತ್ತಿಲ ಪರಿವಾರ ಕಾರಣ ಅಲ್ಲ, ಪುತ್ತಿಲ ಪರಿವಾರನ ಕಾರಣ ಅಂತಂದ್ರೆ ನಾವು 32,000 ಓಟುಗಳನ್ನ ಪಡೆದವರು ನಾವೇ ಆಗಿರ್ಬೇಕಾಗಿತ್ತು. ನಮ್ದು 63,000 ಮತಗಳು ನಮ್ಮದು. ಹಾಗಿರುವಾಗ ಒಬ್ಬರಿಗೆ ಟಿಕೆಟ್ ಅನೌನ್ಸ್ ಮಾಡಬೇಕಿದ್ರೆ ಒಂದು ಸರ್ವೆ ಮಾಡಬೇಕಲ್ಲ. ನಾವು ಜನಾಭಿಪ್ರಾಯದ ಸಪೋರ್ಟರ್ಗಳು, ಬರೀ ಒಬ್ಬ ವ್ಯಕ್ತಿಯ ಸಪೋರ್ಟರ್ ಅಲ್ಲ, ಒಬ್ಬ ಅರುಣ್ ಕುಮಾರ್ ಪುತ್ತಿಲ ಅನ್ನೋ ವ್ಯಕ್ತಿಯ ಸಪೋರ್ಟರ್ ಅಲ್ಲ ನಾವು. ಇನ್ನು ಅಭಿಪ್ರಾಯ ಹೀಗಿದೆ ಅಂತ. ಓಕೆ, ಇನ್ನು ಇನ್ನು ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಒಂದು ಯಾರು ಹೋಗ್ಬಾರದು, ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಓಕೆ ಓಕೆ ಓಕೆ, ಅರುಣ್ ಕುಮಾರ್ ಪುತ್ತಿಲ್ ಅವರನ್ನ ಬಿಜೆಪಿ ವರಿಷ್ಠರು ಇರಬಹುದು, ರಾಜ್ಯ ಬಿಜೆಪಿ ನಾಯಕರು ಇರಬಹುದು, ಏನಾದರೂ ಸ್ಥಾನವನ್ನು ಕೊಡೋಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಅಲ್ಲೇ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರೆ ಅರುಣ್ ಕುಮಾರ್ ಪುತ್ತಿಲ ಮತ್ತು ಪುತ್ತಿಲ ಪರಿವಾರದ ಸಂಘಟನೆಯ ಮುಖಂಡರು ಮತ್ತು ಕಾರ್ಯಕರ್ತರ ಮುಂದಿನ ನಡೆ ಏನು? ಹಾಗಾಗುವುದೇ ಇಲ್ಲ ಸರ್. ನಾನೇ ಭಾಷಣದಲ್ಲಿ ಹೇಳಿದ್ದೆ, ಇದು ರಾಜ್ಯದ ನಾಯಕರು ಮತ್ತು ಕೇಂದ್ರದ ನಾಯಕರು ನಮ್ಮನ್ನ ಈ ಕ್ಷಣದಲ್ಲಿ ಒಳಗಡೆ ತಗೊಳ್ಳಿಕ್ಕೆ ತಯಾರಿದ್ದಾರೆ. ಓಕೆ, ನಮಗದರ ಬಗ್ಗೆ ಡೌಟ್ ಇಲ್ಲ. ಹಾಗಾಗಿ ನಾವು ಇವತ್ತಿಗೂ ಬಿಜೆಪಿ ಪರ ಇದ್ದೇವೆ. ನಿಮ್ಮ ನೀವು ನೋಡಬಹುದು, ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲಿ ಪಕ್ಷೇತರ ಆಗಿ ಕಂಟೆಸ್ಟ್ ಮಾಡಿದ ಒಬ್ಬ ಅಭ್ಯರ್ಥಿ ನಾನು ಗೆದ್ದ ಮೇಲೆ ಬಿಜೆಪಿಗೆ ಸಪೋರ್ಟ್ ಅಂತ ಹೇಳಿದ್ದಿದೆ ಮೊದಲು. ಓಕೆ, ನೀವು ಎಲ್ಲೋ ಇಂಥ ಉದಾಹರಣೆಗಳನ್ನು ತೋರಿಸಲು ಸಾಧ್ಯವೇ ಇಲ್ಲ. ಓಕೆ, ಹಾಗಾಗಿ ನಾವು ಬಿಜೆಪಿ ಅವಾಗಿಂದ ಹೇಳ್ತಾ ಬಂದಿದ್ದೇವೆ. ಇವತ್ತು ಕೂಡ ನಾವು 2 ದಿವಸಗಳ ಹಿಂದೆ ನಡೆದ ಸಮಾಲೋಚನಾ ಸಭೆಯಲ್ಲಿ ಹೇಳಿದ್ದೇವೆ, ಮೋದಿ ಮತ್ತೆ ಪ್ರೈಮ್ ಮಿನಿಸ್ಟರ್ ಆಗೋದು ನಮ್ಮ ಕನಸು. ನಾವು ಹೈಯೆಸ್ಟ್ ಓಟುಗಳನ್ನ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಗುರಿ ಹಾಕಿಕೊಂಡು ಕೆಲಸ ಮಾಡಲಿಕ್ಕಿದ್ದೇವೆ ಅಂತ ನಾವು ಹೇಳಿದ್ದೇವೆ. ಓಕೆ, ಹಾಗಾಗಿ ಯಾಕೆ ಈ ಮಾತನ್ನು ಹೇಳಿದ್ದೇವೆ ಅಂತಂದ್ರೆ ಬಿಜೆಪಿ ಬಗ್ಗೆ ಗೌರವ ಇದೆ. ಆ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಂದ ಹಿಡಿದು ಅಟಲ್ ಬಿಹಾರಿ ವಾಜಪೇಯಿಜಿ ಅಡ್ವಾಣಿಜಿಯಿಂದ ಹಿಡಿದು ಕೇಂದ್ರದ ನಾಯಕತ್ವ ವಹಿಸಿಕೊಂಡಿರುವಂತಹ ನರೇಂದ್ರ ಮೋದಿಯವರ ತನಕ ನಮಗೆ ಆ ಎಲ್ಲ ಹಿರಿಯರು ಮಾಡಿದ ತ್ಯಾಗ, ಅವರ ಸೇವೆ, ಅವರ ಸ್ವಚ್ಛ ಮನಸ್ಸಿನ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಕೊಂಡಿದ್ದೇವೆ. ನಮಗೆ ಇವತ್ತಿಗೂ ಮತ್ತೆ ನಮ್ಮ ರಾಜ್ಯ ನಾಯಕರು ಕೂಡ ಅರುಣ್ ಕುಮಾರ್ ಪುತ್ತಿಲ್ರನ್ನ ಒಳಗಡೆ ಕರ್ಕೊಂಡು ಮಂಗಳೂರು ಲೋಕಸಭಾ ಕ್ಷೇತ್ರವನ್ನ ಕಳ್ಕೊಳ್ಬಾರದು ಅನ್ನುವ ಚಿಂತನೆಯಲ್ಲಿ ಇದ್ದಾರೆ. ಆದ್ರೆ ನಮಗೆ ಮೂಲವಾದದ್ದು ಸ್ಥಳೀಯ ಒಂದು 3-4 ಜನ ಅಷ್ಟೇ. ಓಕೆ ಓಕೆ, ಈಗ ಒಂದು ವೇಳೆ ಬಿಜೆಪಿ ಸ್ಥಾನಮಾನವನ್ನ ಅರುಣ್ ಕುಮಾರ್ ಪುತ್ತಿಲ್ ಅವರಿಗೆ ಕೊಟ್ರೆ ಲೋಕಸಭೆಯಲ್ಲಿ ಅರುಣ್ ಕುಮಾರ್ ಪುತ್ತಿಲ್ ಅವರು ಸ್ಪರ್ಧೆಯನ್ನ ಮಾಡುವುದಿಲ್ವಾ? ಅದು ಮತ್ತೆ ಪಕ್ಷದ ನಿರ್ಣಯಕ್ಕೆ ಬಿಟ್ಟದ್ದು, ಅಲ್ಲಿ ನಮ್ಮದು ಆಗ್ರಹ ಏನೂ ಇಲ್ಲ. ಓಕೆ, ನಮಗೆ ಇರುವಂತದ್ದು ಅವರ ಅರ್ಹತೆಗೆ ಅನುಗುಣವಾದಂತ ಸ್ಥಾನಮಾನ ಪಕ್ಷ ಕೊಡಬೇಕು ಅಂತ ಮಾತ್ರ. ಇದುವರೆಗೂ ಪಕ್ಷ ಅಂತ ಸ್ಥಾನಮಾನ ಕೊಡದೇ ಇರೋದ್ರಿಂದ ತುಂಬಾ ಬೇಜಾರಿದೆ ಆ ವಿಷಯದಲ್ಲಿ ಅಷ್ಟೇ. ಓಕೆ, ಹಾಗಾದ್ರೆ ನಿಮಗೆ ರಾಜ್ಯ ನಾಯಕರ ಮತ್ತು ಏನು ರಾಷ್ಟ್ರೀಯ ವರಿಷ್ಠರು ಏನಿದ್ದಾರೆ ಅವ್ರ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ಇಲ್ಲ, ಸ್ಥಳೀಯ ನಾಯಕರ ಬಗ್ಗೆ ನಿಮಗೆ ಅಸಮಾಧಾನ ಇಲ್ಲ? ಓಕೆ, ಹಾಗಾದ್ರೆ ಇನ್ನು ನಾಳೆ ಕೊನೆಯ ದಿನ ಆಗಿದೆ ಡೆಡ್ ಲೈನ್ಗೆ. ಒಂದು ವೇಳೆ ಬಿಜೆಪಿ ನಿಮ್ಮ ಒಂದು ಷರತ್ತಿಗೆ ಸ್ಪಂದಿಸದೇ ಇದ್ದಲ್ಲಿ ಮುಂದಿನ ನಡೆ ಏನು ಅಂತ? ನಮಗೆ ಸ್ಪಂದಿಸ್ತಾರೆ ಅಂತ ಹೇಳುವಂತ ಒಂದು ಮುನ್ಸೂಚನೆ ಇದೆ. ಓಕೆ, ಅವರು ಮಾಡಿದಂತಹ ಆಂತರಿಕ ಸಭೆಗಳ ಕುರಿತಾಗಿ ಅವರೆಲ್ಲೆಲ್ಲಿ ಹೇಗೆ ಮೀಟಿಂಗ್ ಮಾಡಿದ್ದಾರೆ, ಮೀಟಿಂಗ್ ಗಳಲ್ಲಿ ಏನೇನು ಅಭಿಪ್ರಾಯಗಳು ಬಂದಿವೆ ಅಂತ ಹೇಳೋದು ನಮಗೆ ನಂಬಲರ್ಹ ಮೂಲಗಳಿಂದ ಬಂದಿವೆ. ನಮಗೆ ಇನ್ಫಾರ್ಮೇಶನ್ ಇದೆ ನಮಗೆ. ಓಕೆ, ಹಾಗಾಗಿ ಒಳ್ಳೆ ಕಾಲಕ್ಕೆ ನಾವು ಕಾಯ್ತಾ ಇದ್ದೇವೆ. ಓಕೆ, ಇನ್ನು ಬೆಂಗಳೂರಿನಿಂದ ಬಿಜೆಪಿ ನಾಯಕರ ಕರೆ ಬಂದಿದೆ ಪುತ್ತಿಲ ಅವರಿಗೆ ಅನ್ನೋ ಮೂಲಗಳಿಂದ ಬಂದಿರುವಂತ ಮಾಹಿತಿ ಏನ್ ಹೇಳ್ತೀರಾ? ನಿರಂತರವಾಗಿ ಬರ್ತಾ ಇದೆ. ಓಕೆ, ಇವಾಗ ಅಲ್ಲ, ಇವತ್ತಲ್ಲ, ನಿರಂತರವಾಗಿ ಬರ್ತಾ ಇದೆ. ನಮ್ಮ ಆಗ್ರಹ ಏನು, ಅವರೀಗ ಸಾಮಾನ್ಯ ಕಾರ್ಯಕರ್ತನಾಗಿ ಉಳಗಬಾ ಅಂತ ಹೇಳಿದ್ದಾರೆ. ಆಗ ಒಪ್ಪಿದ್ರೆ ಈ ಕ್ಷಣದಲ್ಲಿ ಅದು ಮುಗಿಯಿತು, ಈ ಗಲಾಟೆ ಮುಗಿಯಿತು. ಓಕೆ ಓಕೆ, ನಿರಂತರವಾಗಿ ಆಗ ಬರ್ತಾ ಇದೆ, ಯಾವತ್ತೂ ಬರ್ತಾ ಇತ್ತು, ಇವಾಗಲೂ ಬರ್ತಾ ಇದೆ. ಓಕೆ ಓಕೆ ಓಕೆ, ಆದ್ರೆ ನಾವು ಬಯಸುವ ಸ್ಥಾನಮಾನದೊಂದಿಗೆ ಒಳಗಡೆ ಬರಬೇಕು ಅಂತ ನಮ್ಮ ಆಗ್ರಹ. ಓಕೆ ಓಕೆ, ಥ್ಯಾಂಕ್ ಯು ಶ್ರೀಕೃಷ್ಣ ಉಪಾಧ್ಯಾಯರೇ ಇಷ್ಟೊತ್ತು ಚಾನಲ್ನ ಜೊತೆ ಮಾತಾಡೋದಕ್ಕೆ. ಓಕೆ, ಧನ್ಯವಾದಗಳು.